ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮ ಹುಡುಗ ಅಮೋಘ ಶಂಭು ಮಾತಾಡ್ತಾ ಇದ್ದೀನಿ. ಬರಹಗಾರ, ಚಲನಚಿತ್ರ ನಿರ್ದೇಶಕ, ಬಿಜೆಪಿ ಪಕ್ಷದ ಸದಸ್ಯ, ಆರ್ಎಸ್ಎಸ್ ಸದಸ್ಯ. ನಮ್ಮ ಭಾರತ ದೇಶದ ಜನರು, ನಮ್ಮ ಕರ್ನಾಟಕ ನಾಡಿನ ಯುವ ಜನತೆ, ಎಲ್ಲ ಜನತೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಸರ್ಕಾರನ ಧಿಕ್ಕರಿಸಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿರುವಂಥ ಅನ್ಯಾಯ, ವಂಚನೆ, ಭ್ರಷ್ಟಾಚಾರ, ಕೊಲೆಗಳು, ಅಪರಾಧಗಳು, ಅಪರಾಧಿಗಳಿಗೆ ಬೆಂಬಲ ನೀಡುವಂಥ ಪಕ್ಷ ಇಂತಹ ದರಿದ್ರ ಕಾಂಗ್ರೆಸ್ ಪಕ್ಷಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜನತೆ ಯಾವುದೇ ಕಾರಣಕ್ಕೂ ಒಂದು ಓಟು ಖಂಡಿತವಾಗ್ಲೂ ಬರೋದಿಲ್ಲ. ಎಷ್ಟೇ ಅವರ ಕಾರ್ಯಕರ್ತರು ಅಥವಾ ಅವರ ಕ್ಯಾಂಪೇನಿಂಗ್ ಮಾಡ್ತಿರೋಂಥ ಏನೇ ಇರಲಿ, ವಿತ್ ಆಲ್ ರೆಸ್ಪೆಕ್ಟಿವ್ ಗೈಸ್, ಒಬ್ಬ ಚುನಾವಣೆಯಲ್ಲಿ ಜನತೆಗೆ ನ್ಯಾಯ ರೀತಿಯಲ್ಲಿ ನೀವು ಖಂಡಿತವಾಗ್ಲೂ ನೀವು ಮಾಡಲ್ಲ. ಎಲ್ಲೆಲ್ಲಿ ದುಡ್ಡು ಕೊಟ್ಟಿದ್ದೀರೋ, ಯಾರ್ಯಾರು ದುಡ್ಡು ಕೊಟ್ಟಿದ್ದೀರೋ, ಎಷ್ಟು ಜನಕ್ಕೆ ಎಣ್ಣೆ, ಇನ್ನೊಂದೇನೇನೋ ಅಪರಾಧಗಳನ್ನ ಮಾಡ್ಕೊಂಡು ಬರ್ತಾರಂತ ಇಂಥ ದರಿದ್ರ ಕಾಂಗ್ರೆಸ್ ಪಕ್ಷ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರಕ್ಕೆ ನನ್ನ ಅಧಿಕಾರ ಇರಲಿ. ನಮ್ಮ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. 2024 ಈ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ಪಕ್ಷದ ಸದಸ್ಯನಾಗಿ ಒಬ್ಬ ನರೇಂದ್ರ ಮೋದಿಯ ಹೆಮ್ಮೆಯ ಅವರ ಕೇಂದ್ರ ಆಡಳಿತದಲ್ಲಿ ಒಬ್ಬ ಸದಸ್ಯನಾಗಿ, ಒಬ್ಬ ಕರ್ನಾಟಕ ರಾಜ್ಯದ ಬಿಜೆಪಿ ಪಕ್ಷದ ಸದಸ್ಯನಾಗಿ ಜನತೆಗೆ ನರೇಂದ್ರ ಮೋದಿ ಅವರ ಕೆಲಸ, ಕಾರ್ಯ, ಅಭಿವೃದ್ಧಿ ಕೆಲಸಗಳು, ಅವ್ರು ಮಾಡಿದಂಥ ಅನೇಕ ವಿಚಾರ, ಅವ್ರು ಮಾಡಿದಂಥ ಅನೇಕ ಸಾಧನೆಗಳು ನಮ್ಮ ಮುಂದೆ ಬರುತ್ತೆ. ಸರ್ಜಿಕಲ್ ಸ್ಟ್ರೈಕ್, ಆರ್ಟಿಕಲ್ 370 ರದ್ದನ್ ಮಾಡಿರೋದಾಗಿರ್ಬೋದು, ರೈತರಿಗೆ ಹಲವಾರು ಯೋಜನೆಗಳನ್ನ ತಂದಿರೋಂತಾಗಿರ್ಬೋದು, ರಾಮ ಮಂದಿರ ದೇವಸ್ಥಾನ, 500 ವರ್ಷಗಳ ಕಾಲ ಈ ಇಂಥ ದರಿದ್ರ ಕಾಂಗ್ರೆಸ್ ಪಕ್ಷ ಸರ್ಕಾರ ತಿರುಗಿ ನೋಡಲಿಲ್ಲ. ನಮ್ಮ ನರೇಂದ್ರ ಮೋದಿ ಸರ್ಕಾರ ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ, ಒಂದು ಭವ್ಯವಾದ ರಾಮ ಮಂದಿರ ಎದ್ದು ನಿಲ್ಲುತ್ತೆ ಇವತ್ತು. ಜೊತೆಯಲ್ಲಿ ವಂದೇ ಭಾರತ್, ಮೆಟ್ರೋ ಟ್ರೈನ್, ಮತ್ತು ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನೇಷನ್, ಇಡೀ ವಿಶ್ವಕ್ಕೆ ಯಾರು ಮಾಡಿದಂಥ ಸಾಧನೆ, ನಾವು ವ್ಯಾಕ್ಸಿನೇಷನ್ ತಂದು ನಿಮ್ಮ ಮನೇಲಿ ಕೆಲವರು ಜೀವಂತವಾಗಿ, ಆರಾಮಾಗಿ, ಖುಷಿಯಾಗಿ, ನಮ್ಮ ಜೊತೆ ಒಡನಾಟವಾಗಿ ಎಲ್ಲರೂ ಇದ್ದಾರೆ. ವ್ಯಾಕ್ಸಿನೇಷನ್ ಸಿಕ್ತೀವಿ ಎಲ್ರಿಗೂ, ಕೋವಿಡ್ ವ್ಯಾಕ್ಸಿನೇಷನ್ ಒಂದಲ್ಲ ಎರಡಲ್ಲ ಹಾಗೆ ಹೇಳ್ತಾ ಹೋದರೆ ದೇಶಕ್ಕೆ, ನಾಡಿಗೆ, ಯೋಧರಿಗೆ, ಸೈನಿಕರಿಗೆ, ನಮ್ಮಂಥ ಅನೇಕ ವಿದ್ಯಾರ್ಥಿಗಳಿಗೆ ಮೇಕ್ ಇನ್ ಇಂಡಿಯಾ ಅಂತೇಳಿ ಸ್ಟಾರ್ಟಪ್ ಯೋಜನೆ ತೊಗೊಂಬರ್ತಾರೆ. ಸ್ಟಾರ್ಟಪ್ ಕನಸು ಓಡ್ತಿರೋಂಥ ಸ್ವಂತ ಪ್ರತಿಭೆಯಿಂದ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದಾಗ ಮುದ್ರಾ ಯೋಜನೆಗೆ ಸಹಾಯಹಸ್ತ ನೀಡ್ತಾರೆ. ಬಡವರಿಗೆ ಅಥವಾ ಬೀದಿ ವ್ಯಾಪಾರಿಗೆ ಮುದ್ರಾ ಯೋಜನೆ ಸಾಕಷ್ಟು ಲಾಭ ಆಗಿದೆ, ಆಗ್ತಾನೇ ಇದೆ. ಎಷ್ಟೋ ಜನ ಮನೇಲಿ ಇವಾಗ ಪಾತ್ರೆ ತೊಗೊಳಕ್ಕೆ, ಔಷಧಿ ತೊಗೊಳಕ್ಕೂ ಕಷ್ಟ ಇರುತ್ತೆ ಅಂಥವ್ರಿಗೆ ಜನ ಔಷಧಿ ಕೇಂದ್ರ ಒಂದು ಸ್ಥಾಪನೆ ಮಾಡ್ತೀರಿ. ಈಗ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ನಿಮ್ಗೊಂದು ಜನ ಔಷಧಿ ಕೇಂದ್ರ ಸಿಗುತ್ತೆ. ದೇಶಕ್ಕಾಗಿ ಮೋದಿ ಅವರ ಕೊಡುಗೆ ಮತ್ತು ನಮ್ಮ ಬಿಜೆಪಿ ಪಕ್ಷದಲ್ಲಿ ಇರುವಂಥ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿ, ನಮ್ಮಂಥ ಅನೇಕ ಗೌರವಿತ ಕಾರ್ಯಕರ್ತರು ಈ ಬಾರಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ದೇಶಕ್ಕೆ ಮತ್ತು ನಾಡಿಗೆ ಎಲ್ಲೋ ಅಂಥ ದರಿದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರನ ತಂದು ದೇಶನ ಸೋಲಿಸ್ಬೇಡಿ. ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದ್ರಿಂದ ನಮ್ಗೆ ಯಾರಿಗೂ ಲಾಭ ಆಗಲ್ಲ, ದೇಶಕ್ಕೂ ಲಾಭ ಆಗಲ್ಲ, ನಾಡಿಗೂ ಲಾಭ ಆಗಲ್ಲ. ಇದನ್ನು ದಯವಿಟ್ಟು ಜನರು ಅರ್ಥ ಮಾಡಿಕೊಂಡು, ಯುವಜನತೆ ಅರ್ಥ ಮಾಡಿಕೊಂಡು ನರೇಂದ್ರ ಮೋದಿ ಸರ್ಕಾರ, ಆಡಳಿತ ಸರ್ಕಾರ ಮುಂದುವರಿಲಿ. ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಕಮಲ ಅರಳಿ ನಮ್ಮ ದೇಶಕ್ಕೆ, ನಾಡಿಗೆ ಒಂದು ದೊಡ್ಡ ಯಶಸ್ವಿ ನಾಯಕರಾಗಿ ನಮ್ಮ ನರೇಂದ್ರ ಮೋದಿ ಸರ್ ಆಡಳಿತ ಇರಲಿ. ಇಂಥ ಭ್ರಷ್ಟಾಚಾರ ಇರುವಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಇಂಥ ವಂಚನೆ, ನೇಹ ಹೈರಮೆಟ್ ಅಂತ ಕೊಲೆ ಪ್ರಕರಣಕ್ಕೆ ಬೆಂಬಲ, ಕೊಲೆಗಾರನಿಗೆ ಬೆಂಬಲ ನೀಡುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಮುಸ್ಲಿಮ್ಸ್ ದೇಶ ಇರುವಂಥ ಪಾಕಿಸ್ತಾನ್ಗೆ, ಆ ಪಾಕಿಸ್ತಾನ್ಗೆ ಜಯಘೋಷಣೆ ವಿಧಾನಸೌಧದಲ್ಲಿ ಕೂಗುವಂಥ ಇಂಥ ಕಾಂಗ್ರೆಸ್ ಪಕ್ಷದವರಿಗೆ ನನ್ನ ಧಿಕ್ಕಾರ.
ರಾಮನವಮಿ ಹಬ್ಬದ ದಿವಸ ಕೆಲವು ಮುಸ್ಲಿಂ ಯುವಕರು ಬಂದು ನಮ್ಮ ಹಿಂದೂ ಸಹೋದರರ ಮೇಲೆ ಗಲಾಟೆ ಮಾಡಿ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೂ ಏನೋ ವಿಚಾರಗಳನ್ನ ತಗೊಬಂದು ಮಾತಾಡುವಂಥ ಇಂಥ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ. ನೇಹಾ ಎರಮಠ್ ವಿಚಾರ ಮತ್ತೆ ತಗೊಳ್ತೀನಿ. ಆ ಹುಡುಗಿ ನಮ್ಮ ಲಿಂಗಾಯತರ ಧರ್ಮದ ಹುಡುಗಿ, ಹಿಂದೂ ಧರ್ಮದ ಹುಡುಗಿ, ಹುಬ್ಬಳ್ಳಿಯ ಹುಡುಗಿ, ವಿದ್ಯಾಭ್ಯಾಸ ಅದಕ್ಕೆ ಕೊಲೆ ಆಗಿರೋ ಒಬ್ಬ ಮುಸ್ಲಿಂ ಯುವಕ ಏನೇ ಆಗಿರಲಿ ಯಾರೇ ಆಗಿರಲಿ ಅಂತ ಅವ್ರ ಪರವಾಗಿ ಆ ಮುಸ್ಲಿಂ ಹುಡುಗನ ಪರವಾಗಿ ಜಿ ಪರಮೇಶ್ವರ ಅವರು ಏನೇನೋ ಅದಕ್ಕೆ ಕಲ್ಪನೆ ಕೊಡುವಂತ ಬರ್ತಾರೆ. ಆ ವ್ಯಕ್ತಿಗೆ ನನ್ನ ಧಿಕ್ಕಾರ, ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ. ಹನುಮಾನ್ ಚಾಲೀಸ ಭಜನೆ ಗೀತೆ ಹಾಕೊಂಡು ಒಬ್ಬ ತಮ್ಮ ಅಂಗಡಿಯಲ್ಲಿ ನಗರದ ಪೇಟೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮುಸ್ಲಿಂ ಯುವಕರು ಬಂದು ಹಲ್ಲೆ ಮಾಡ್ತಾರೆ, ದಾಂಧಲೆ ನಡೆಸ್ತಾರೆ, ಆವಾಗಲೂ ಕಾಂಗ್ರೆಸ್ ಪಕ್ಷ ಏನೇನೋ ಅದಕ್ಕೊಂದು ಕತೆ ಕಟ್ಟಿ ಏನೇನೋ ಮಾತಾಡೋಕ್ಕೆ ಬರ್ತಾರೆ. ಇಂಥ ದರಿದ್ರ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧಿಕ್ಕಾರ. ಇನ್ನೊಂದು ಹಿಂದೂ ನಮ್ಮ ಭಾರತ ದೇಶದ ಹಿಂದೂಸ್ತಾನ್, ಇಲ್ಲಿ ಎಲ್ಲ ಜಾತಿ ವರ್ಗಕ್ಕೆ ನಮ್ಮ ನರೇಂದ್ರ ಮೋದಿ ಸರ್ಕಾರದವರು ಒಂದು ಗೌರವ, ಒಂದು ಹೆಮ್ಮೆಯ ಸ್ಥಾನ, ಒಂದು ವಿಶ್ವಾಸ ಸ್ಥಾನ ನೀಡಿದ್ದಾರೆ. ಈ ಥರ ಇಂಥ ದರಿದ್ರ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರೀ ಒಂದು ಕೆಲವು ಒಂದು ಮತಗಳಿಗೋಸ್ಕರ, ಒಂದು ಜಾತಿಯ ಮತಕ್ಕೋಸ್ಕರ ಒಂದು ವಿರುದ್ಧ ಕಟ್ತಾ ಇರೋವಂಥ ಒಂದು 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 ಭಾವೈಕ್ಯತೆ ಒಂದು ಹೊಡಿತವರಂಥ ಸರ್ಕಾರ ನಮ್ಮ ದೇಶಕ್ಕೆ ನಾಡಿಗೆ ಧಿಕ್ಕರಿಸಿ. ದಯವಿಟ್ಟು ಇಂಥ ಪಕ್ಷದ ಸರ್ಕಾರನ, ಇಂಥ ಕಾಂಗ್ರೆಸ್ ಸರ್ಕಾರ ಬಂದರೆ ಖಂಡಿತ ನಮ್ಮ ದೇಶ ನಾಡು ಜಸ್ಟ್ ಇಸ್ ಅ ಟ್ರಯಲ್. ನಿಮ್ಗೊಂಥರ ಇವರು ಏನು ಏನು ಒಂದು ತೋರಿಸ್ತಾ ಇದಾರಲ್ಲ, ಬಾಂಬ್ ಬ್ಲಾಸ್ಟ್ ಆಗುತ್ತೆ ರಾಮೇಶ್ವರಂ ಕೆಫೆದಲ್ಲಿ, ಅದಕ್ಕೆ ಏನೇನೋ ಸಿಲಿಂಡ್ರ್ ಬ್ಲಾಸ್ಟ್ ಆಗಿರುತ್ತೆ ಅಂತ ಒಂದು ಕೆಟ್ಟ ಒಂದು ಹೇಳಿಕೆ ನೀಡ್ತಾರೆ. ಇಂಥ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಪ್ಪಿ ತಪ್ಪಿ ಏನಾರು ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬರೋದು ಬೇಡ, ಅದನ್ನು ನಾಶ ಮಾಡೋಣ. ಇಂಥ ಕಾಂಗ್ರೆಸ್ ಪಕ್ಷದವ್ರನ್ನ, ಇಂಥ ಕಾಂಗ್ರೆಸ್ ಪಕ್ಷಕ್ಕೆ ಉಗ್ರ ಘಟನೆ ಅಂದರೆ ಟೆರರಿಸ್ಟ್ ಅಟ್ಯಾಕ್ಸ್ ಹೆಚ್ಚಾಗ್ತಾ ಬರೋ ಸಾಧ್ಯತೆಗಳಿದ್ದಾವೆ ಇಂಥ ಕಾಂಗ್ರೆಸ್ ಪಕ್ಷ ಬರೋದ್ರಿಂದ. ನಾಡಿಗೆ ದೇಶಕ್ಕೆ ಯಾವುದೇ ಒಂದು ಅಭಿವೃದ್ಧಿ ಏನೂ ಆಗಲ್ಲ. ಇನ್ನು ಲೂಟಿ, ವಂಚನೆ, ಅಪರಾಧಗಳು, ಭಯೋತ್ಪಾದನೆ, ಟೆರರಿಸ್ಟ್, ಉಗ್ರಗಾಮಿಗಳು ಇನ್ನೂ ಹೆಚ್ಚಾಗ್ತಾ ಹೋಗ್ತಾರೆ. ಇವ್ರು ಕೊಡುವಂಥ ಇವರು ದೇಶಕ್ಕೆ ನಾಡಿಗೆ ಒಂದು ಆ್ಯಕ್ಚುಲಿ ಕೊರೋನಾ ವೈರಸ್ ಅಂದರೆ ದೇಶಕ್ಕೆ ನಾಡಿಗೆ ಕಾಂಗ್ರೆಸ್ ಅವರು. ಕೊರೋನಾ, ಕರಪ್ಷನ್ ಮತ್ತು ಭ್ರಷ್ಟಾಚಾರತೆ, ಕ್ರಿಮಿನಲ್ಸ್, ಕ್ರೈಮ್ಸ್, ಈ ಕಾಂಗ್ರೆಸ್ ಪಕ್ಷದವರು ಒಂಥರ ಹೇಳಿದ್ನಲ್ಲ ಇಷ್ಟೊತ್ತು ಕೊರೋನಾ ರೀತಿ ಒಂಥರ ವೈರಸ್ಗಳಿದ್ದಂಗೆ, ಇಂಥ ವೈರಸ್ಗಳನ್ನ ಇಂಥವ್ರನ್ನೆಲ್ಲ ಧಿಕ್ಕರಿಸೋಣ. ಬಿ ಜೆ ಪಿ ಪಕ್ಷಕ್ಕೆ, ಭಾರತ ದೇಶದ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಬೆಂಬಲ ನೀಡಿ, ನಿಮ್ಮ ಮತವನ್ನು ನೀಡಿ ಬೆಂಬಲಿಸಿ. ನಮ್ಮ ಯುವಜನತೆ ಯಾವುದೇ ಒಂದು ಒಳಗಡೆ ಈ ಕಾಂಗ್ರೆಸ್ ಪಕ್ಷದವರು ದುಡ್ಡು ಕೊಟ್ಟರು ಹಂಗೆ ಕೊಟ್ಟರು ಅಂತ ಅಂಥ ಒಂದು ಕೆಟ್ಟ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಅಂಥ ಪಾಪದ ದುಡ್ಡನ್ನ ತಗೊಂಡು ಅವ್ರು ಕೊಡೋವಂಥ ಎಣ್ಣೆ, ಮದ್ಯಪಾನ ಅಥವಾ ಏನೋದೇನೋ ಬಿರಿಯಾನಿ ಕೊಟ್ಟರು, ಅದೇನೋ ಕೊಟ್ಟರು, ಇದೇನೋ ತಿನ್ಸಕ್ಕೆ ಕೊಟ್ಟರು ಅಂತ ಪಾಪ ಮಾಡಿರೋಂಥ ಪಾಪದ ಕೆಲಸದ ದಯವಿಟ್ಟು ಅಂಥ ಹಣಗಳನ್ನ ತಗೊಂಡು ಮಠ ನೀಡಬೇಡಿ. ದೇಶಕ್ಕೆ ನಾಡಿಗೆ ಒಳ್ಳೆಯದಾಗಲ್ಲ. ಬಿ ಜೆ ಪಿ ಪಕ್ಷಕ್ಕೆ ಮತವನ್ನು ನೀಡಿ ನಮ್ಮೆಲ್ಲರ ಒಂದು ಆಶೀರ್ವಾದ, ಒಂದು ಬೆಂಬಲ ಪಕ್ಷದ ಮೇಲೆ ಇರಲಿ. ಬಿ ಜೆ ಪಿ ಪಕ್ಷನ ಗೆಲ್ಲಿಸೋಣ, ಮತವನ್ನು ನೀಡಿ. ಒಂದು ಒಂದು ದೊಡ್ಡ ಒಂದು ಸಂದೇಶ, ಒಂದು ಸಾಧನೆಯ ಸಂದೇಶ ನಮ್ಮ ಕಡೆಯಿಂದ ನರೇಂದ್ರ ಮೋದಿ ಅವರಿಗೆ ತಲುಪಿಸೋಣ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಮತವನ್ನು ನೀಡಿ ನಮ್ಮ ದೇಶದ ಮತ್ತು ನಾಡಿನ ಅಭಿವೃದ್ಧಿಗಾಗಿ ನಮ್ಮ ಭಾರತ ದೇಶದ ಹೆಮ್ಮೆಯ ನಾಯಕರಾದಂಥ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ, ನಮ್ಮ ಕರ್ನಾಟಕ ರಾಜ್ಯದಿಂದ, ಬೆಂಗಳೂರು ನಗರದಿಂದ ನಾವೆಲ್ಲರೂ ಬಿ ಜೆ ಪಿ ಪಕ್ಷಕ್ಕೆ ಮತವನ್ನು ನೀಡಿ ನರೇಂದ್ರ ಮೋದಿ ಸರ್ ಅವ್ರಿಗೆ ನಮ್ಮ ಆಶೀರ್ವಾದ, ನಮ್ಮ ಹಾರೈಕೆ, ಶುಭ ಹಾರೈಕೆಗಳನ್ನು ನೀಡ್ತಾ ಅವ್ರಿಗೆ ಬೆಂಬಲ ನೀಡುತ್ತಾ ದೇಶನ ಮತ್ತು ನಾಡನ್ನು, ನಮ್ಮ ರಾಜ್ಯವನ್ನು ಮುಂದೆ ನಡೆಸುವಂಥ ಶಕ್ತಿ ಆ ದೇವರು ಕರುಣಿಸಲಿ. ನಾವೆಲ್ಲರೂ ಅವ್ರಿಗೆ ಬೆಂಬಲ ನೀಡ್ತಾ ಬಿ ಜೆ ಪಿ ಪಕ್ಷಕ್ಕೆ ಮತವನ್ನು ನೀಡೋಣ. ದಯವಿಟ್ಟು ಒಳ್ಳೆಯ ಪಕ್ಷ ಬಿ ಜೆ ಪಿ ಪಕ್ಷ, ನಾಡಿನ ಹೆಮ್ಮೆ, ದೇಶದ ಹೆಮ್ಮೆ, ಒಳ್ಳೆಯ ಪ್ರಗತಿ ಒಂದು ಸಾಧನೆ ಮಾಡಿರುವಂಥ ದೇಶ ನಮ್ಮ ಬಿ ಜೆ ಪಿ ಪಕ್ಷ. ನಮ್ಮ ಕರ್ನಾಟಕ ನಾಡಿನ, ಭಾರತ ದೇಶದ ಪ್ರತಿಯೊಬ್ಬ ಮತದಾರರು ಈ ಚುನಾವಣೆಯಲ್ಲಿ
18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಮತದಾರರು ನಮ್ಮ ಕರ್ನಾಟಕ ನಾಡಿನ ಬಿಜೆಪಿ ಪಕ್ಷವನ್ನು ಗೆಲ್ಲಿಸಿ, ಭಾರತ ದೇಶದಲ್ಲಿ ಬಿಜೆಪಿ ಪಕ್ಷವನ್ನು ಗೆಲ್ಲಿಸಿ ನರೇಂದ್ರ ಮೋದಿ ಸರ್ ಅವರಿಗೆ ಬೆಂಬಲ ನೀಡ್ತಾ ಹಾಗೆ ಚುನಾವಣೆಯಲ್ಲಿ ಒಳ್ಳೆಯದಾಗಿ ನಮ್ಮ ದೇಶಕ್ಕೆ ಖಂಡಿತ ಒಳ್ಳೆಯದಾಗುತ್ತೆ. ಎಲ್ಲರೂ ನಿಮ್ಮ ಆಶೀರ್ವಾದ ಬೆಂಬಲ ಒಂದು ಅಭಿವೃದ್ಧಿ ಕಡೆಗೆ ಒಂದು ನಂಬಿಕೆ ಇಡ್ತಾ ಅಭಿವೃದ್ಧಿ ಮಾಡಿದರೆ ಇನ್ನು ಸಾಕಷ್ಟು ಅಭಿವೃದ್ಧಿ ಖಂಡಿತ ಅವರು 2047 ಆ ಮಟ್ಟಕ್ಕೆ ಅವ್ರ ಯೋಚನೆ ಅಭಿವೃದ್ಧಿ ಕನಸನ್ನು ಕಂಡಿದ್ದಾರೆ. ಆ ಕನಸನ್ನು ಈಡೇರಿಸ್ಬೇಕಂದ್ರೆ ನಾವೆಲ್ಲರೂ ಅದಕ್ಕೆ ಶಕ್ತಿ ಆಶೀರ್ವಾದ ಬೆಂಬಲ ನೀಡಬೇಕಾಗತ್ತೆ. ಎಲ್ಲ ನಮ್ಮ ಮತದಾರರು ಪ್ರತಿಯೊಬ್ಬರು ನಮ್ಮ ಬಿಜೆಪಿ ಪಕ್ಷಕ್ಕೆ, ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಒಂದು ನಿಮ್ಮ ಅಮೂಲ್ಯವಾದಂಥ ಮತವನ್ನು ನೀಡಿ ಗೆಲ್ಲಿಸ್ಬೇಕಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಗಣೇಶ, ಜೈ ಅಂಜನೇಯ, ಜೈ ಶ್ರೀರಾಮ್, ಜೈ ಹಿಂದ್, ವಂದೇ ಮಾತರಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.